ಇನ್ನು ವ್ಯಾಪಾರದಲ್ಲಿ ಬಂದಂತಹ ಲಾಭದಲ್ಲಿ ಬಡವರ ಸಹಾಯಕ್ಕೆ ಮುಂದಾಗ್ತಾ ಇದೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸಂಸ್ಥೆ. ಲಾಕ್ಡೌನ್ ನಿಂದ ಜನರು ಕಷ್ಟದ ಪರಿಸ್ಥಿತಿಗೆ ಬಂದಿದ್ದು ಈ ಸಮಯದಲ್ಲಿ ಎಲ್ಲರೂ ಕೈಯಿಂದ ಆಗುವಷ್ಟು ಸಹಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ತನ್ನ ವ್ಯಾಪಾರದಲ್ಲಿ ಬಂದ ಲಾಭದಲ್ಲಿ ಬಡವರ ಸಹಾಯಕ್ಕೆ ಮುಂದಾಗ್ತಾ ಇದೆ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸಂಸ್ಥೆ. ಕೋವಿಡ್ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಉಚಿತ ಅವಶ್ಯಕ ಔಷಧಿಗಳನ್ನು ನೀಡಿದ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸಂಸ್ಥೆ ಸಾವಿರ ಜನರಿಗಾಗುವಷ್ಟು ಅಗತ್ಯ ಔಷಧಿಗಳನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದ್ದು, ಕೋವಿಡ್ ವಿರುದ್ಧ ಹೋರಾಟದಲ್ಲಿ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿದ ಸಂಸ್ಥೆಯ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಗಿರಿಜಾ ಸರ್ಜಿಕಲ್ಸ್ ಅವರು ನಮ್ಮ ಜಿಲ್ಲೆಗೆ ಬೇಕಾದಂತಹ ಮೆಡಿಕಲ್ ಇಕ್ವಿಪ್ಮೆಂಟ್ ಮತ್ತೆ ಮೆಡಿಸಿನ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ನಾವು ಕೇಳಿದಾಗೆಲ್ಲ ತಕ್ಷಣಕ್ಕೆ, ಉದಾಹರಣೆಗೆ ICU ಬೆಡ್ ಬೇಕಂದ್ರೆ ಆ ಕ್ಷಣಕ್ಕೆ ಕೆಲಸ ಬರಬೇಕು. ಹಾಗಾಗಿ ಈ ಥರದ್ದೆಲ್ಲ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಸುಮಾರು 1500 ಪೇಷೆಂಟ್ಗೆ, ಕರೋನಾ ಪೇಷೆಂಟ್ಗೆ ಬೇಕಾದಂಥ ಎಲ್ಲ ಮೆಡಿಸಿನ್ಗಳನ್ನ ನಮಗೆ ಅದನ್ನ ಈಗಾಗಲೇ ನಾನು ಅದಕ್ಕೆ ವ್ಯವಸ್ಥೆ ಕೊಡ್ತೀನಿ. ಅದನ್ನು ಸರಿಯಾಗಿ ಯಾರಿಗೆ ಅಗತ್ಯ ಇದೆ ಅವ್ರಿಗೆಲ್ಲರಿಗೂ ಕೊಡೋದಕ್ಕೆ ಬಳಸ್ಕೊಳ್ತೀವಿ. ಎಲ್ಲ PHCಗಳಿಗೂ ಅದನ್ನು ಕಳಿಸ್ತೀವಿ ಅಂತ ಹೇಳ್ತಾ, ಜಿಲ್ಲಾಡಳಿತ ವತಿಯಿಂದ ಇಂಥ ಒಂದು ಮಹತ್ವದ ಕಾರ್ಯಕ್ಕೆ ಗಿರಿಜಾ ಸರ್ಜಿಕಲ್ಸ್ ಅವರು ಏನು ಕೈ ಜೋಡಿಸ್ತಾರೆ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ತುಂಬ ಪ್ರಯತ್ನ. ನಾವು ಇಂದು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ವತಿಯಿಂದ ಜಿಲ್ಲಾಡಳಿತಕ್ಕೆ ಉದಾಹರಣೆ 1000 ಕೊರೋನಾ ರೋಗಿಗಳಿಗೆ ಆಗುವಂತಹ ಎಲ್ಲ ಕೊರೋನಾ ಮೆಡಿಸಿನ್ ಕಿಟ್ಟನ್ನು ಇವತ್ತು ಕೊಟ್ಟಿದ್ದೇವೆ. ಅದರಲ್ಲಿ ಅಜಿತ್ ರಮೇಶ್ ಇದು ಡಾಕ್ಸೈಕ್ಲಿನ್ ಆಗಲಿ ಅಥವಾ ಐವರ್ಮೆಕ್ಟಿನ್ ಟ್ಯಾಬ್ಲೆಟ್, ಅದು ವಿಟಮಿನ್ ಸಿ ಟ್ಯಾಬ್ಲೆಟ್ ಮತ್ತು ಜಿಂಕ್ ಟ್ಯಾಬ್ಲೆಟ್ ಅಂತ ಹೇಳಿದರೆ ಒಂದು ಕೊರೋನಾ ಪೇಷೆಂಟಿಗೆ ಬೇಕಾಗುವ ಎಲ್ಲ ಮೆಡಿಸಿನನ್ನು ನಾವು ಇವತ್ತು ಸುಮಾರು 1000 ಪೇಷೆಂಟಿಗೆ ಬೇಕಾಗುವಷ್ಟು ಮೆಡಿಸಿನನ್ನು ಇವತ್ತು ನಾವು ನಮ್ಮ ಗಿರಿಜಾ ಹೆಲ್ತ್ ಕೇರ್ ಸಂಸ್ಥೆ ವತಿಯಿಂದ ದಾನವಾಗಿ ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಈ ಕೊರೋನಾದ ಈ ಲಾಕ್ಡೌನ್ ಸಮಯದಲ್ಲಿ ಈಗ ನಮಗೆ ಬೇರೆ ಎಲ್ಲ ಉದ್ಯಮಗಳು ಕಡಿಮೆ ಇದ್ದರೂ ನಾವು ಈಗ ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ.